ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಿದ್ದಾರೆ. ಸಮಯದ ಅಭಾವದಿಂದ ನಿಖಿಲ್ ಅವರ ಧರ್ಮಪತ್ನಿ ರೇವತಿ ಕೂಡ ಪ್ರಚಾರದಲ್ಲಿ ಭಾಗಿಯಾದರು. ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಅಂತ ಪ್ರಚಾರದ ವೇಳೆ ನ್ಯೂಸ್ ಫಸ್ಟ್ ಜೊತೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಎಲಚಿಪಾಳ್ಯದಲ್ಲಿ ನಿಖಿಲ್ ಪರ ಎಚ್ ಡಿ ಕೆ ಮತ್ತು ಯದುವೀರ್ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಚನ್ನಪಟ್ಟಣದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಅವರಿಗೆ ಅವರ ಪತ್ನಿ ರೇವತಿಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪುತ್ರ ನಿಖಿಲ್ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಮೋಹನ್ ಮಾತನಾಡಿಸಿದ್ದಾರೆ, ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕೂಡ ಹಬ್ಬದ ಪ್ರಚಾರವನ್ನ ಮಾಡ್ತಿದ್ದೀರಿ, ಜನರು ಏನ್ ಹೇಳ್ತಿದ್ದಾರೆ? ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಪಂಚಾಯತಿಗಳಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ತಾವೇ ನೋಡ್ತಿದ್ದೀರಿ, ಇನ್ನೇನು ಸಮಯ ಇರತಕ್ಕಂಥದ್ದು ಒಂದು ವಾರ. ಹಾಗಾಗಿ ಎಲ್ಲ ಸಂಪೂರ್ಣ ಹಳ್ಳಿಗಳು ಜೊತೆಯಲ್ಲಿ ವಾರ್ಡನ್ನ ವಿಸಿಟ್ ಮಾಡ್ತಕ್ಕಂಥ ಕೆಲಸವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮ ಪತ್ನಿಯವರು ಕೂಡ ಆ ಕಡೆ ಇಳಿದು ನಿಮ್ಮ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಈಗ ನಮಗೆ ಸಮಯದ ಒತ್ತಡ, ಜೊತೆಯಲ್ಲಿ ಒಂದಷ್ಟು ಕಡೆ ನಾವೆಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವಿಶೇಷವಾಗಿ ಇವತ್ತು ಕಾಲೇಜ್ನ ವಿದ್ಯಾರ್ಥಿಗಳನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಇಲ್ಲ ರೇವತಿಯವ್ರನ್ನ ಕಳಿಸಿ ಅಂತಕ್ಕಂಥದ್ದು ಏನು ಹೇಳಿದರು. ಹಾಗಾಗಿ ನಿನ್ನೆ ದಿನ ಹೇಳಿದ ನಂತರ ಇವತ್ತು ಬೆಳಗ್ಗೆ ಕಾಲೇಜ್ ಹತ್ರ ಹೋಗಿ ನಮ್ಮ ಪರವಾಗಿ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಅವರು ಕೂಡ ಪ್ರಚಾರ ಮಾಡಿದ್ದಾರೆ. ನಿಮ್ಮ ಎದುರಾಳಿಯವರ ಪರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಸಚಿವರನ್ನ ಕರ್ಕೊಂಡ್ಬಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಇರ್ಲಿ, ಈಗ ನಿಂತಿರ್ತಕ್ಕಂಥದ್ದು ನಾವು ಕಾಂಗ್ರೆಸ್ನ ವಿರುದ್ಧವಾಗಿ, ಹಾಗಾಗಿ ಕಾಂಗ್ರೆಸ್ನಿಂದ ಯಾರು ಬಂದರೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಬಂದು ಹೋರಾಟ ಮಾಡಬಹುದು. ಅದಕ್ಕೆ ಹಕ್ಕಿದೆ, ಅವ್ರು ಮಾಡ್ತಾರೆ ಅಷ್ಟೇ. ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ವಂಶ ಪರಂಪರೆಯಾಗಿದ್ದಂತಹ ಚುನಾವಣೆಯನ್ನ ಇಲ್ಲಿಗೆ ಮೊಟಕುಗೊಳಿಸಬೇಕು ಅನ್ನೋದಕ್ಕೆ ಮತದಾರರ ಹತ್ರ ಬೇಡ್ಕೋತಿದ್ರೆ ಯೋಗೇಶ್ವರ ಅವರು. ಈಗ ವಂಶ ಪರಂಪರೆ ವಿಚಾರ ಬಗ್ಗೆ ಮಾತಾಡೋದಾದ್ರೆ ಅವರು ಯೋಗೇಶ್ವರ ಅವರು ಯಾವ ಪಕ್ಷದಲ್ಲಿದ್ದಾರೆ,
ವಂಶ ಪರಂಪರೆ ದೇವೇಗೌಡರು ಸಾಹೇಬರಿಗಿಂತ ಹೆಚ್ಚು ಗಾಂಧಿ ಕುಟುಂಬಕ್ಕೆ ಅದು ಮೀಸಲಾಗಿಟ್ಟಿದ್ದಾರೆ ಪಾಪ. ಅದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಲಿ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಭೈರೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.